ಕರ್ನಾಟಕದ ಪ್ರತಿಷ್ಠಿತ ವಿವಿಗಳಲ್ಲಿ ಒಂದಾಗಿರುವಂತಹ ಧಾರವಾಡ ವಿಶ್ವವಿದ್ಯಾಲಯದ ಮೂವರು ಪ್ರೊಫೆಸರ್ಗಳ ಮೇಲೆ ಕೃತಿ ಚೌರ್ಯದ ಆರೋಪ ಕೇಳಿಬಂದಿದೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಕಾಲೇಜಿನ ಹದಿನೆಂಟು ಪ್ರಾಧ್ಯಾಪಕರು ಸೇರಿ ಬಿಎಸ್ಸಿ ಕೆಮಿಸ್ಟ್ರಿ ಕಾಂಪ್ರಹೆನ್ಸಿವ್ ಲ್ಯಾಬೊರೇಟರಿ ಮ್ಯಾನ್ಯುಯಲ್ ಎಂಬ ಪುಸ್ತಕವನ್ನು ಹೊರತಂದಿದ್ದರು ಆದರೆ ಹದಿನೆಂಟು ಜನರ ತಂಡದಲ್ಲಿದ್ದ ಪ್ರೊಫೆಸರ್ ಎಸ್ ಎಂ ತುವಾರ್ ಪ್ರೊಫೆಸರ್ ಎಂ ಎಸ್ ಸಾಳುಂಕೆ ಹಾಗೂ ಡಾಕ್ಟರ್ ಆರ್ಜಿ ಕಂಬಕರ್ ಈ ಪುಸ್ತಕವನ್ನು ಕೃತಿ ಚೌರ್ಯ ಮಾಡಿ ಎಕ್ಸ್ಪಿರಿ ಕೆಮಿಸ್ಟ್ರಿ ಎಂಬ ಹೆಸರು ಕೊಟ್ಟು ಕರ್ನಾಟಕ ವಿವಿ ಪ್ರಸಾರ ರಂಗಕ್ಕೆ ನೀಡಿದ್ದಾರೆ ರಾಜಭವನದ ಅಂಗಳಕ್ಕೂ ತಲುಪಿದ್ದು ರಾಜ್ಯಪಾಲರ ಕಚೇರಿಯಿಂದ ಕುಲಪತಿಗಳಿಗೆ ಘಟನೆ ಕುರಿತು ವಿಸ್ತೃತ ವರದಿ ಕೊಡುವುದಕ್ಕೆ ಸೂಚಿಸಲಾಗಿದೆ ಅದನ್ನು ಪ್ರೊಫೆಸರ್ ತುವಾರ್ ಪ್ರೊಫೆಸರ್ ಕಲ್ಕಾಂಕರ್ ಮತ್ತು ಪ್ರೊಫೆಸರ್ ಸಾಲುಂಕೆ ಇವರು ಮೂರು ಜನ ಸೇರಿಕೊಂಡು ಪಬ್ಲಿಕೇಶನ್ ಮಾಡೋ ಕರ್ನಾಟಕ ಯೂನಿವರ್ಸಿಟಿಗೆ ಕೇಳಿದರು ಪ್ರಸಾರಂಗದಲ್ಲಿ ಈ ವಿಷಯ ಚರ್ಚೆಗೆ ಬಂತು ಆ ಕಮಿಟಿಯಲ್ಲಿ ನಾನು ಇದ್ದೆ ಆ ಕಮಿಟಿಯಲ್ಲಿದ್ದಾಗ ನಾವು ಅವಾಗ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಯಾವುದೇ ಪುಸ್ತಕವನ್ನು ಕರೆಕ್ಟಾಗಿ ರಿವ್ಯೂ ಮಾಡಿ